ಅದು ಬಿತ್ತತಕ್ಕಂತ ಸದ್ವಿಚಾರದ ಕಾರಣಕ್ಕಾಗಿ ಗೌರವಿಸುತ್ತಾರೆ. ಶೃಂಗೇರಿ ಶ್ರೀಮಠದಲ್ಲಿ ಮಾಡತಕ್ಕಂತ ಅನ್ನದಾನದ ಕಾರ್ಯಕ್ರಮ, ವಿದ್ಯಾರ್ಥಿಗಳಿಗೆ ಶಾಲೆಗಳಿಗೆ ಕೊಡ್ತಿರತಕ್ಕಂತ ಅನ್ನದಾನದ ಕಾರ್ಯಕ್ರಮ ಮೋಸ್ಟ್ಲಿ ಜಗತ್ತಿನಲ್ಲಿಯೇ ಒಂದು ಧಾರ್ಮಿಕ ಸಂಸ್ಥೆ ರೂಪಿಸುತ್ತಿರತಕ್ಕಂತ ಒಂದು ವಿಭಿನ್ನವಾದ ಮತ್ತು ಶ್ರೇಷ್ಠವಾದಂತ ಕಾರ್ಯಕ್ರಮ. ಅಲ್ಲಿ ಈಗ ನಮಗೆ ಆಶೀರ್ವಾದವನ್ನು ಮಾಡ್ತಾ ಇರತಕ್ಕಂತ ಇಬ್ಬರು ಗುರು ಹಿರಿಯರು, ಹಿರಿಯ ಶ್ರೀಗಳಾದಂತ ಶ್ರೀ ಶ್ರೀ ಭಾರತೀರ್ಥ ಮಹಾಸ್ವಾಮಿಗಳು, ಹಿರಿಯ ಶ್ರೀಗಳಾದಂತ ಶ್ರೀ ಶ್ರೀ ವಿದುಶೇಖರ ಭಾರತಿ ಸ್ವಾಮಿಗಳು, ಇವರುಗಳ ಕಾರುಣ್ಯ ಇಡೀ ಜಗತ್ತಿನ ಮೇಲೆ ಇದೆ. ಇವರುಗಳ ತಪಶಕ್ತಿಯ ಪ್ರಾರ್ಥನೆ ಇಲ್ಲಿಯ ಜನರನ್ನ ಕಾಪಾಡ್ತಾ ಇದೆ ಅನ್ನುವಂತ ನಂಬಿಕೆ ಎಲ್ಲ ಆಸ್ತಿಕ ಮಹಾಶಯರಲ್ಲೂ ಇದೆ. ಆದ್ದರಿಂದ ಅದು ಕಾಂಗ್ರೆಸ್ ಪಕ್ಷದ ಎಲ್ಲ ಬಂಧುಗಳಿಗೂ ಸಹಿತ ಆ ಮಠದ ಮೇಲೆ, ಶ್ರೀ ಮಠದ ಮೇಲೆ ಒಂದು ಸದ್ಭಾವನೆ, ಗೌರವ, ಶ್ರದ್ಧೆ ಇದೆ. ಆದ್ದರಿಂದ ಶ್ರೀ ಮಠದ ಪರಂಪರೆಗೆ ಸೇರಿದ ಪರಮ ಪೂಜ್ಯರಾದಂತಹ ಮೂಲ ಆಚಾರ್ಯರಾದಂತಹ ಶ್ರೀ ಆದಿಶಂಕರಾಚಾರ್ಯರ ಪ್ರತಿಮೆಯನ್ನ ಈ ಕ್ಷೇತ್ರದ ಮಾಜಿ ಶಾಸಕರಾದಂತಹ ವೀರಪ್ಪ ಗೌಡರ ನೆನಪಿನ ವೃತ್ತದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಲ್ಪಟ್ಟಿದೆ. ಅಲ್ಲಿಗೆ ಅಪವಿತ್ರ ಮಾಡತಕ್ಕಂಥದ್ದು ಯಾವುದೋ ಒಂದು ಧರ್ಮದ ಧ್ವಜ ಬಣ್ಣ ಮಾತ್ರ ಅಲ್ಲ, ಅಪವಿತ್ರ ಮಾಡತಕ್ಕಂಥ ಯಾವುದೇ ಪ್ರಕ್ರಿಯೆಗಳನ್ನು ಸಹಿತ ಕಾಂಗ್ರೆಸ್ ಪಕ್ಷ ವಿರೋಧ ಮಾಡುತ್ತದೆ, ಇದು ಸ್ಪಷ್ಟ. ಮತ್ತು ಅಪವಿತ್ರ ಮಾಡತಕ್ಕಂತಹ ಯಾವುದೇ ಮತಧರ್ಮದವರನ್ನು ಸಹಿತ ಪಕ್ಷ ಅವರ ಜಾತಿ, ಮತ ಮತ್ತು ಧರ್ಮದ ಆಧಾರದಿಂದ ನೋಡದೆ ಅವರನ್ನ ಕಿಡಿಗೇಡಿಗಳು, ಧರ್ಮದ್ರೋಹಿಗಳು ಅನ್ನುವಂತಹದ್ದನ್ನು ಪಕ್ಷ ವಿಶ್ಲೇಷಣೆ ಮಾಡುತ್ತದೆ, ಇದು ಸ್ಪಷ್ಟ, ಸುಸ್ಪಷ್ಟ. ಮೊನ್ನೆ ನಡೆದಿರತಕ್ಕಂತ ಘಟನೆಯ ಹಿನ್ನೆಲೆ, ಮೊನ್ನೆ ಘಟನೆ ಒಬ್ಬ ಕಿಡಿಗೇಡಿ ಇದನ್ನ ಮಾಡಿದ್ದಾನೆ ಅಂತ ಹೇಳಿ ಪಕ್ಷ ಹೇಳ್ತಾ ಇದೆ, ಹೇಳಬೇಕು ಸಹ, ಸಾರ್ವಜನಿಕರು ಇದನ್ನೇ ಹೇಳ್ತಾ ಇದೆ. ಈ ಕಿಡಿಗೇಡಿ ಮಾಡಿದವರಿಗೆ ಮತವಿಲ್ಲ, ಧರ್ಮವಿಲ್ಲ, ಜಾತಿ ಇಲ್ಲ ಅಂತ ನಾವು ಹೇಳ್ತೇವೆ. ಪಕ್ಷ ಸಂಘಟನೆ ಇದೆಯೇ ಇಲ್ಲೋ ಅಂತ ನಾನು ಮುಂದೆ ಹೇಳ್ತೇನೆ. ಜಾತಿ ಇಲ್ಲ, ಮತ ಇಲ್ಲ, ಧರ್ಮವಿಲ್ಲ. ಯಾಕೆ ಅಂದ್ರೆ ಆತ ಕಿಡಿಗೇಡಿ, ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡತಕ್ಕಂಥ ವ್ಯಕ್ತಿ ಅಂತಕ್ಕಂಥದ್ದು ನಮ್ಮ ತೀರ್ಮಾನ. ಆದರೆ ಶೃಂಗೇರಿ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಜೀವರಾಜ್ ಮತ್ತು ಅವರ ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ, ಜೀವರಾಜ್ ಅವರು ಮತ್ತು ಅವರ ಪುಂಡಪಟಾಲವಿನ ನೇತೃತ್ವ ವಹಿಸಿರ್ತಕ್ಕಂಥವರನ್ನು ಸಹಿತ ಯಾವ ಶಬ್ದದಲ್ಲಿ ಕರಿಬೇಕು ಅನ್ನುವಂಥ ವಿಶ್ಲೇಷಣೆಯನ್ನ ಪತ್ರಕರ್ತರಿಗೆ ಬಿಡ್ತೇನೆ ಹೊರತು ನಾನೇನು ಹೇಳದೇನೆ. ಇನ್ನು ಘಟನೆ ಹಸಿ ಹಸಿಯಾಗಿರುವಾಗಲೇನೆ ಬೆಳ್ಳಂ ಬೆಳಗ್ಗೆನೆ ಓಡಿ ಬಂದು ಒಂದು ಗುಂಪನ್ನ ಕಟ್ಟಿಸ್ಕೊಂಡು ಆ ಗುಂಪಾದರೂ ಸಭ್ಯವಾಗಿತ್ತ? ನೀವೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ದೀರಿ, ಬಳಸ್ತಕ್ಕಂಥ ಭಾಷೆ ಬೇರೆ ಬೇರೆ ಊರಿನ ಜನ ಹೇಳ್ತಾರೆ. ಸರ್, ಮಲೆನಾಡಿನ ಜನ, ಕರಾವಳಿಯ ಜನ ಅವ್ರ ಭಾಷೆ ಬಳಸ್ತಕ್ಕಂಥ ಭಾಷೆ ಸುಮಧುರವಾದಂಥದ್ದು, ಸುಶೀಲವಾಗಿರ್ತಕ್ಕಂಥದ್ದು, ಸುಸಂಸ್ಕೃತವಾಗಿರತಕ್ಕಂಥದ್ದು ಅಂತ ಹೇಳಿ ಬೇರೆ ಬೇರೆ ಕ್ಷೇತ್ರದ ಜನ ಹೇಳ್ತಾರೆ. ಆದರೆ ಶೃಂಗೇರಿಯ ಶ್ರೀಮಠ, ತಾಯಿ ಶಾರದೆಯಲ್ಲಿ ಆರಾಧ್ಯ ದೈವ, ನಮ್ಮ ತಾಯಿ ಶಾರದೆಯ ಎಲ್ಲ ವಿದ್ಯಾರಂಭದ ಕಾಲದಲ್ಲಿ ತಾಯಿ ಶಾರದೆಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು ನಮ್ಮ ಪರಂಪರೆ. ತಾಯಿ ಶಾರದೆಯ ಸಮಕ್ಷಮದ ಕ್ಷೇತ್ರದಲ್ಲಿ ಮೂರು ಬಾರಿ ಗೆದ್ದೋಗಿರ್ತಕ್ಕಂಥ ಒಬ್ಬ ಶಾಸಕರು, ಧರ್ಮ ಸಂಸ್ಕೃತಿಯ ವಕ್ತಾರರು ಅಂತ ಹೇಳ್ತಕ್ಕಂಥ BJP ಪಕ್ಷದ ಶಾಸಕರು ಆಡಿರ್ತಕ್ಕಂಥ ಭಾಷೆ ಅನಾಗರಿಕವಾಗಿದ್ದದ್ದು, ಅಸಂಸ್ಕೃತಿಯಿಂದ ಕೂಡಿರ್ತಕ್ಕಂಥದ್ದು ಮತ್ತು ಎಲ್ಲೆಂದರಲ್ಲಿ ಬೇಕಾಬಿಟ್ಟಿ ಹರಿಬಿಡ್ತಕ್ಕಂಥ ಕೆಟ್ಟ ಕೊಳಕವಾದಂತಹ ಸಂಸ್ಕೃತಿಯ ಭಾಷೆ ಅದು ಅಂತ ಪಕ್ಷ ಭಾವಿಸುತ್ತೆ ಮತ್ತು ಅವರ ಈ ನಡವಳಿಕೆಯನ್ನು ತುಂಬ ಸ್ಪಷ್ಟವಾಗಿ ಪಕ್ಷ ಖಂಡಿಸುತ್ತದೆ. ಮೊನ್ನೆ ಬಳಸಿರ್ತಕ್ಕಂಥ ಭಾಷೆ ಏನು? ಯಾರು ಹುಚ್ಚು ನಾಯಿ? ಒಬ್ಬ ಮಾಜಿ ಶಾಸಕರಿಗೆ ಬಳಸೋ ಭಾಷೆ ಗೊತ್ತಿರಬೇಕಲ್ಲ. ಯಾವುದು ಅನ್ಪಾರ್ಲಿಮೆಂಟರಿ ವರ್ಡ್, ಯಾರು ಅಸಂಸದೀಯ ಶಬ್ದ? ಸಾರ್ವಜನಿಕವಾಗಿ ಅಲ್ಲಿರ್ತಕ್ಕಂಥ, ಅಲ್ಲಿ ಪಾಪ ಎಲ್ಲ ಯುವಕರು, ಬೇರೆ ಸಾರ್ವಜನಿಕರು ಎಲ್ಲ ಇದ್ರು ಅಂತ ಕಾಣುತ್ತೆ.
ಆ ಸಮಕ್ಷಮದಲ್ಲಿ ಹುಚ್ಚು ನಾಯಿಗಳು ಅಂತ ಬಳಸಿರ್ತಕ್ಕಂಥದ್ದು ಯಾವ ಸಮುದಾಯದ ಮೇಲೆ, ಯಾವ ಧರ್ಮದ ಮೇಲೆ? ಯಾವುದೇ ಒಂದು ಜಾತಿ ಧರ್ಮದ ಆಧಾರದ ಮೇಲೆ ರಾಜಕಾರಣ ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷವೂ ನಂಬಿಲ್ಲ. ಶೃಂಗೇರಿ ಕ್ಷೇತ್ರದ ಗೌರವಾನ್ವಿತ ಶಾಸಕರಾದಂಥ ಟಿ ಡಿ ರಾಜೇಗೌಡರು ಸಹಿತ ಅದನ್ನು ಪ್ರತಿಪಾದಿಸಿಲ್ಲ, ಯಾವುದೇ ಸಂದರ್ಭದಲ್ಲಿ ಸಹಿತ ಪ್ರತಿಪಾದಿಸಿಲ್ಲ. ಶೃಂಗೇರಿ ಕ್ಷೇತ್ರದ ರಾಜೇಗೌಡರು ಈ ಕ್ಷೇತ್ರದ ಶಾಸಕರಾಗುವ ಮುಂಚೆ ದೇವಾಲಯಗಳ ನಿರ್ಮಾಣದ ಕಾರ್ಯದಲ್ಲಿ ತೊಡಗಿದ್ದಾರೆ, ಸಂಸ್ಕೃತಿ ನಿರ್ಮಾಣದ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಮಾನ್ಯ ಜೀವರಾಜ್ ಅವರಲ್ಲಿ ಪ್ರಶ್ನೆಯನ್ನು ಮಾಡ್ತೇನೆ, ಯಾವ ಸಂಸ್ಕೃತಿ ಪ್ರಸಾರ ಕಾರ್ಯದಲ್ಲಿ ನೀವು ಪಾಲ್ಗೊಂಡಿದ್ದೀರಿ? ನಿಮ್ಮ ನೇತೃತ್ವದಲ್ಲಿ ಯಾವ ದೇವಾಲಯದ ಅಭಿವೃದ್ಧಿಗಳು ಈ ಕ್ಷೇತ್ರದಲ್ಲಿ ನಡೆದಿದೆ ಅನ್ನೋದನ್ನು ನೀವು ಅನಾವರಣ ಮಾಡಬೇಕಾಗ್ತದೆ. ಶಾಸಕರ ಮೇಲೆ ಒಬ್ಬ ಜನರಿಂದ ಆಯ್ಕೆ ಆಗಿರ್ತಕ್ಕಂಥ, ಜನರ ಪ್ರೀತಿಯನ್ನು ಗಳಿಸಿ ಆಯ್ಕೆ ಆಗಿರ್ತಕ್ಕಂಥ ಶಾಸಕರ ಮೇಲೆ ಹುಚ್ಚುನಾಯಿ, ಹುಚ್ಚುನಾಯಿಯ ಮಾಲೀಕ, ಹುಚ್ಚುನಾಯಿಯ ಮಾಲೀಕ ಇಂಜೆಕ್ಷನ್ ಕೊಡಬೇಕು ಅಂತ ಹೇಳುವ ಶಬ್ದವನ್ನು ಅವರು ಬಳಸ್ತಾರೆ ಅಂತಂದರೆ ಅವರ ಸ್ಥಾನ ಯಾವುದು ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಅದು ನಮ್ಮ ಸಂಸ್ಕೃತಿ ಅಲ್ಲ, ನಮ್ಮ ಸಂಸ್ಕೃತಿ ಅಲ್ಲ. ತಾಯಿ ಶಾರದೆಯಲ್ಲಿ ಶ್ರದ್ಧಾಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತೇನೆ, ಮಾಜಿ ಶಾಸಕರಿಗೆ ಒಂದಷ್ಟು ಸಂಸ್ಕೃತಿಯನ್ನು ತಾಯಿ ನೀನು ದಯಪಾಲಿಸು, ಅದು ನಮ್ಮ ಕ್ಷೇತ್ರದ ಜನರಿಗೆ ಒಳ್ಳೆಯದಾಗ್ತದೆ, ನಮ್ಮ ಕ್ಷೇತ್ರದ ಜನರಿಗೆ ಗೌರವವನ್ನು ತರ್ತದೆ ಅಂತೇಳಿ ನಾ ತಾಯಿ ಶಾರದೆಯಲ್ಲಿ ಪರಮ ಪೂಜ್ಯರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ನೀವು ಅರ್ಥ ಮಾಡ್ಕೋಬೇಕು, ನಾನು ಸಾರ್ವಜನಿಕ ಸಭೆ ಆದರೆ ಮಾತಾಡ್ತಕ್ಕಂಥದ್ದು ಭಾಷೆ ಬೇರೆ ಇದೆ, ಮಾತಾಡ್ತೀನಿ. ನೀವೆಲ್ಲ ಪತ್ರಕರ್ತ ಹಿರಿಯರಿದ್ದೀರಿ, ಒಂದು ಘಟನೆ ಹಸಿ ಹಸಿಯಾಗಿ ಬರ್ತಾರೆ, ಆ ಘಟನೆ ಹೀಗೇ ನಡೆದಿದೆ, ಇದೇ ಧರ್ಮದವರಿಂದ ನಡೆದಿದೆ, ಇದೇ ಧರ್ಮದ ವ್ಯಕ್ತಿಗಳಿಂದ ನಡೆದಿದೆ ಅಂತ ಹೇಳುವ ಶಾಸಕರಿಗೆ ಆ ಮಾಹಿತಿ ಎಲ್ಲಿತ್ತು? ಮಾಜಿ ಶಾಸಕರಿಗೆ ಆ ಮಾಹಿತಿ ಎಲ್ಲಿತ್ತು? ಆ ಮಾಜಿ ಶಾಸಕರಿಗೆ ಆ ಮಾಹಿತಿಯನ್ನು ಕೊಟ್ಟವರು ಯಾರು? ಇದನ್ನು ಅವರು ಬಹಿರಂಗ ಪಡಿಸಬೇಕಾಗ್ತದೆ. ಪೊಲೀಸ್ ಇಲಾಖೆ ಇದನ್ನು ಗಂಭೀರವಾಗಿ ತಗೋಬೇಕಾಗ್ತದೆ. ಗಂಭೀರವಾಗಿ ತಗೊಳ್ಕೊಳ್ಳೋದು ಮಾತ್ರ ಅಲ್ಲ, ಇಂಥದ್ದೇ ಪಕ್ಷದ ಬಟ್ಟೆ ಅಂತೇಳಿ ಮಾಜಿ ಶಾಸಕರಿಗೆ ಗೊತ್ತಾದದ್ದು ಹೇಗೆ? ಅದನ್ನು ಅವರಿಗೆ ಮಾಹಿತಿಯನ್ನು ಕೊಟ್ಟವರು ಯಾರು? ಬೆಳ್ಳಂ ಬೆಳಗ್ಗೆ ಅದಕ್ಕೆಲ್ಲ ತಯಾರಿಯನ್ನು ಮಾಡಿಕೊಂಡು ಕಾಂಗ್ರೆಸ್ನವ್ರು ರಾಜಕೀಯ ಮುಗಿಸ್ತೀನಿ, ರಾಜೇಗೌಡರು ರಾಜಕೀಯ ಮುಗಿಸ್ತೀನಿ ಅಂತ ಹೇಳಿ ಬೊಬ್ಬೆ ಬಾರಿಸ್ಕೋತಾ ಎನ್ ಆರ್ ಪುರದಿಂದ ಶೃಂಗೇರಿಯವರಿಗೆ ಬಂದ್ರಲ್ಲ, ನಿಮಗೆ ಶಂಕರಾಚಾರ್ಯರ ತತ್ವ ಸಿದ್ಧಾಂತಗಳ ಮೇಲೆ ನಂಬಿಕೆ ಇಲ್ಲ, ಬರ್ತೀರಾ ಬಹಿರಂಗವಾಗಿ ಚರ್ಚೆ ಮಾಡೋಣ? ಶೃಂಗೇರಿ ಶಂಕರಾಚಾರ್ಯರು, ಶ್ರೀ ಶಂಕರಾಚಾರ್ಯರು ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಅದ್ವೈತ ಸಿದ್ಧಾಂತದ ಮೂಲ ನೆಲೆಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಬರ್ತೀರಾ? ನೀವು ನಿಮ್ಮ ಪಕ್ಷದಿಂದ ಯಾರು ಬರ್ತೀರಿ? ಸಾರ್ವಜನಿಕವಾಗಿ ಚರ್ಚೆ ಮಾಡೋಣ. ನಾವು ಶೃಂಗೇರಿಯ ಶ್ರೀ ಶಂಕರಾಚಾರ್ಯರ ತತ್ವ ಸಿದ್ಧಾಂತಕ್ಕೆ ಗೌರವ ಕೊಡ್ತಕ್ಕಂಥದ್ದು ಯಾಕೆ ಅಂದರೆ, ಶೃಂಗೇರಿ ಶ್ರೀ ಶಂಕರಾಚಾರ್ಯರು ಹೇಳ್ತಾರೆ, ಮನುಷ್ಯನ ಶ್ರೇಷ್ಠತೆ ಅನ್ನುವುದು ಹುಟ್ಟಿನಿಂದ ನಿರ್ಧಾರ ಆಗೋದಿಲ್ಲ, ಆತ ಮಾಡ್ತಕ್ಕಂಥ ಕರ್ಮಗಳ ಆಧಾರದ ಮೇಲೆ ನಿರ್ಧಾರ ಆಗ್ತದೆ ಅಂತೇಳಿ. ಹಾಗಾಗಿ ಮಾನ್ಯ ಜೀವರಾಜ್ ಅವರೇ, ನೀವು ಮಾಜಿ ಶಾಸಕರಾಗಿದ್ದೀರಿ ಅನ್ನೋ ಕಾರಣಕ್ಕಾಗಿ ನಿಮ್ಮ ಗೌರವ ನಿರ್ಧಾರ ಆಗೋದಿಲ್ಲ, ನೀವು ಯಾವ ರೀತಿಯಾದ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಅನ್ನೋ ಆಧಾರದ ಮೇಲೆ ನಿಮ್ಮ ಗೌರವ ನಿರ್ಧಾರ ಆಗ್ತದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಮೊನ್ನೆ ಇಡೀ ಘಟನೆಯಲ್ಲಿ ಅಲ್ಲೊಂದು ಶಬ್ದವನ್ನು ಪಾಲಿಸಿದ್ರು ನಮ್ಮ ಬ್ಲಾಕ್ ಅಧ್ಯಕ್ಷ ನಟರಾಜ್ ಅವರು, ತುಂಬ ಸ್ಪಷ್ಟವಾಗಿ ಪಕ್ಷ ಸ್ಪಷ್ಟವಾಗಿ ಆಗ್ರಹಿಸ್ತದೆ, ಅದು ಒಬ್ಬ ಅವನ ಆತನ ಹೆಸರನ್ನು ನಾನು ಹೇಳೋದಿದ್ದೆ, ಯಾಕಂದರೆ ಇಲ್ಲಿ ನಮ್ಮ ASCC ಕಾರ್ಯದರ್ಶಿಗಳಿದ್ದಾರೆ, ನಮ್ಮ ಗೌರವಾನ್ವಿತ ಶಾಸಕರಿದ್ದಾರೆ. ಹೆಸರು ಹೇಳೋಕ್ಕೆ ನಮಗೆ ಭಯ ಅಂತ ಅಲ್ಲ, ಸಾಧ್ಯತೆ ಇದೆ. ಹೆಸರು ಹೇಳಿ ನಮ್ಮ ನಾಲಿಗೆಯನ್ನು ಭ್ರಷ್ಟ ಮಾಡ್ಕೋಬೇಕಾದಂಥ ಮನಸ್ಸು ನಮಗಿಲ್ಲ. ಒಬ್ಬ ವ್ಯಕ್ತಿ ಆ ವಿಡಿಯೋದಲ್ಲಿದ್ದಾನೆ, ಹೇಳ್ತಾನೆ ಶೃಂಗೇರಿಯ ಐ ಬಿಯಲ್ಲಿ ಪೊಲೀಸರು ಕಾಂಗ್ರೆಸ್ಸಿನವರ ಜೊತೆಗೆ ಪಾರ್ಟಿ ಮಾಡ್ತಾರೆ ಅಂತ ಹೇಳ್ತಾರೆ, ಗಂಧದ ಕಳ್ಳರ ಜೊತೆ ಪಾರ್ಟಿ ಮಾಡ್ತಾರೆ ಅಂತ ಹೇಳ್ತಾರೆ. ಈಗ ನಾನು ಸ್ಪಷ್ಟವಾಗಿ ಆಗ್ರಹಿಸ್ತೇನೆ, ಅವರಿಗೆ ತಾಕತ್ತಿದ್ರೆ, ಭ್ರಷ್ಟರನ್ನು ಹತ್ತಿಕ್ಕಬೇಕಂತ ಮನಸ್ಸಿದ್ರೆ ಅವರು ಆ ರೀತಿಯಾದ ಕುಕೃತ್ಯವನ್ನು ಮಾಡಿರ್ತಕ್ಕಂಥ ಪೊಲೀಸರ ಹೆಸರನ್ನು SPಗೆ ಕೊಡಲಿ, ಅಂತ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ SPಯನ್ನು ಸಹಿತ ನಾನು ಆಗ್ರಹಿಸ್ತೇನೆ. ಯಾಕೆಂದರೆ ಗಂಧದ ಕಳ್ಳರ ಜೊತೆ
ರಾಷ್ಟ್ರಗಳ ಜೊತೆ ಒಬ್ಬ ಪೊಲೀಸ್ ಅಧಿಕಾರಿಗಳು ಪಾರ್ಟಿ ಮಾಡಿದ್ರೆ ಅದನ್ನ ಖಂಡಿಸುತ್ತೇವೆ ಇವತ್ತು ಎಸ್ಪಿ ಗೆ ಆಗ್ರಹಿಸುತ್ತೇನೆ ನೀವು ಜೀವರಾಜ್ ಮತ್ತು ಅವರ ಪುಂಡ ಪಟಾಲಂ ಅನ್ನ ಕರೆಸಿ ಕೇಳಬೇಕು ಆ ರೀತಿಯಲ್ಲಿ ಐಬಿ ಅಲ್ಲಿ ಪಾರ್ಟಿ ಮಾಡಿರತಕ್ಕಂತ ನಿಮ್ಮ ಇಲಾಖೆಯ ಸಿಬ್ಬಂದಿ ಯಾರು ಅಂತ ಕೇಳಬೇಕು ಆ ಸಿಬ್ಬಂದಿಯ ಮೇಲೆ ಕ್ರಮವನ್ನ ನೀವು ಜರುಗಿಸಬೇಕು ಇದು ಎಸ್ಪಿ ಸುಳ್ಳಾದ್ರೆ ಅದು ಅಕಸ್ಮಾತ್ ಸುಳ್ಳಾದ್ರೆ ಆ ರೀತಿಯಾಗಿ ಮಾತಾಡಿರತಕ್ಕಂತ ಕೆಟ್ಟ ಮನಸ್ಸಿನವರ ಮೇಲೆ ಬಾರಿ ಕೇಸ್ ಏನು ಮಾಡಬೇಕಾಗಿದ್ದಿಲ್ಲ ಪೊಲೀಸ್ ಠಾಣೆಯಲ್ಲಿ ರೋಗ್ ಲಿಸ್ಟ್ ಅಲ್ಲಿ ಅವರ ಫೋಟೋ ಇದೆ ರೋಗ್ಸ್ ಶೃಂಗೇರಿ ಪೊಲೀಸ್ ಠಾಣೆಯ ರೋಗ್ಸ್ ಲಿಸ್ಟ್ ಅಲ್ಲಿ ಇರತಕ್ಕಂತವರ ಮೇಲೆ ಯಾವ ಕೇಸ್ ಹಾಕ್ತೀರಿ ಅಂತ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಗೊತ್ತಿಲ್ಲದಿದ್ರೆ ಸಲಹೆ ಕೇಳಿ ಯಾವ ಯಾವ ಸೆಕ್ಷನ್ ಹಾಕಬೇಕು ಅಂತ ಹೇಳ್ತಾರೆ ಗೊತ್ತಿಲ್ಲದಿದ್ರೆ ಇದಾದ ಮೇಲೆ ಕೆಲವು ಘಟನೆಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕು ಕೆಲವು ಘಟನೆಯನ್ನು ಈ ಸಂದರ್ಭದಲ್ಲಿ ಹೇಳಬೇಕು ನಿಮಗೆ ರಿಕಾಲ್ ಮಾಡಲಿಕ್ಕೆ ಗಡಿಗೇಶ್ವರದ ಒಬ್ಬ ಹುಡುಗ ಮಹಲಗೋಡ್ನಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ಚಾಕನ್ನ ಹಾಕಿ ಬರ್ಬರವಾಗಿ ಕೊಂದ ಆ ಹೆಣ್ಣು ಮಗಳು ಕಡವಂತಿ ಗ್ರಾಮ ಪಂಚಾಯತಿಗೆ ಸೇರಿದ ಬಾಸಾಪುರದ ಹೆಣ್ಣು ಮಗಳು ಆ ಹುಡುಗ ಆ ಆರೋಪಿ ಯಾವ ಸಂಘಟನೆಯವನು ಅಂತ ಹೇಳಿ ಚರ್ಚೆ ಮಾಡಲಿಕ್ಕೆ ಬಿಜೆಪಿ ಅವರು ಜೀವನದಲ್ಲಿ ತಯಾರಿದ್ದಾರಾ ಇವತ್ತು ನ್ಯಾಯ ವ್ಯವಸ್ಥೆಯ ಬಗ್ಗೆ ನಮಗೊಂದು ಕೊನೆ ಮಟ್ಟದ ನಂಬಿಕೆ ಉಳಿದಿದೆ ಚಿಕ್ಕಮಗಳೂರಿನ ಜಿಲ್ಲಾ ನ್ಯಾಯಾಧೀಶರು ಇಲ್ಲಿ ಸ್ವಾತಿ ಅನ್ನುವ ನಮ್ಮ ಊರಿನ ಹೆಣ್ಣು ಮಗಳನ್ನ ಬರ್ಬರವಾಗಿ ಕೊಲೆ ಮಾಡಿರತಕ್ಕಂತ ದುಷ್ಟರನ್ನ ಅವರಿಗೆ ತಕ್ಕ ಶಿಕ್ಷೆಯನ್ನ ನಮ್ಮ ಜಿಲ್ಲಾ ನ್ಯಾಯಾಲಯ ಕೊಟ್ಟಿದೆ ಜಿಲ್ಲಾ ನ್ಯಾಯಾಲಯದ ತೀರ್ಪನ್ನ ನಾವು ಈ ಕ್ಷೇತ್ರದ ಎಲ್ಲ ಜನರ ಪರವಾಗಿ ಹೃತ್ಪೂರ್ವಕವಾಗಿ ನಾವು ಸ್ವಾಗತ ಮಾಡುತ್ತೇವೆ ಸ್ವಾಗತ ಮಾಡುತ್ತೇವೆ ಆದರೆ ಆ ಸ್ವಾತಿಯನ್ನ ಬರ್ಬರವಾಗಿ ಕೊಂದಿರತಕ್ಕಂತ ಆರೋಪಿಗಳು ಯಾವ ಸಂಘಟನೆಗೆ ಸೇರಿದವರು ಆತನ ಕುಟುಂಬದವರು ಯಾರ ಜೊತೆ ಸಂಬಂಧವನ್ನು ಇಟ್ಟುಕೊಂಡಿದ್ದವರು ಅನ್ನೋದನ್ನ ಮಾನ್ಯ ಜೀವರಾಜ್ ಅವರು ಚರ್ಚೆ ಮಾಡಲಿಕ್ಕೆ ತಯಾರಿದ್ದಾರೆ ಬಹಿರಂಗವಾಗಿ ಇದು ಎರಡನೇ ಪ್ರಶ್ನೆ ಮೂರನೇ ಸಂಗತಿ ನೀವು ಶೃಂಗೇರಿ ತೀರ್ಥಹಳ್ಳಿಯಲ್ಲಿ ನಂದಿತಾ ಎನ್ನುವ ಹೆಣ್ಣು ಮಗಳು ಆತ್ಮಹತ್ಯೆ ಮಾಡಿಕೊಂಡ ಸಂದರ್ಭದಲ್ಲಿ ಅಥವಾ ಆಕೆಯ ಸಾವು ಸಂಭವಿಸಿದ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಬೆಂಕಿಯನ್ನು ಹಚ್ಚಿದ್ರಿ ಶೃಂಗೇರಿ ಕ್ಷೇತ್ರದಲ್ಲೂ ಸಹಿತ ಬೆಂಕಿಯನ್ನು ಹಚ್ಚಿದ್ರಿ ಮಾನ್ಯ ಜೀವರಾಜ್ ಅವರೇ ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ ಇದೆ ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆ ಆ ನಂದಿತಳ ದಿವ್ಯಾತ್ಮಕ್ಕೆ ಗೌರವವನ್ನು ತಂದುಕೊಡೋ ದೃಷ್ಟಿಯಿಂದ ನೀವು ಆರೋಪಿಗಳನ್ನು ಪತ್ತೆ ಮಾಡಬೇಕು ಆರೋಪಿಗಳನ್ನು ಪತ್ತೆ ಮಾಡದೇ ಇದ್ರೆ ನೀವು ಒಬ್ಬರು ಜನವಿರೋಧಿಯಾದಂಥ ಪಕ್ಷಕ್ಕೆ ಸೇರಿದವರು ನಿಮ್ಮ ಪಕ್ಷ ಜನವಿರೋಧಿಯಾದ ಪಕ್ಷ ಜನರಲ್ಲಿ ಗಲಭೆಯನ್ನು ಹುಟ್ಟುಹಾಕ್ತಕ್ಕಂಥ ಅಪನಂಬಿಕೆಯನ್ನು ಬಿತ್ತತಕ್ಕಂಥ ಪಕ್ಷ ಅನ್ನುವಂಥದ್ದನ್ನು ನಾವು ತೀರ್ಮಾನ ಮಾಡಬೇಕಾಗ್ತದೆ ಅದಾದಮೇಲೆ ನಾನು ವ್ಯಕ್ತಿಗಳ ಹೆಸರನ್ನು ಹೇಳಲ್ಲ ಕಲ್ಲಪ್ಪ ಹಂಡಿಬಾಗ್ ಎನ್ನುವ ಬಡ ಕುಟುಂಬದಿಂದ ಬಂದಂಥ ಒಬ್ಬ ಡಿವೈಎಸ್ಪಿ ಆತ್ಮಹತ್ಯೆ ಯಾರ ಕಾರಣದಿಂದ ಆಯಿತು ಯಾರ ಮೇಲೆ ಚಾರ್ಜ್ ಶೀಟ್ ಆಗಿದೆ ಅದರ ಹಿನ್ನೆಲೆ ಏನು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಗಂಭೀರವಾದ ಚರ್ಚೆಗೆ ಬರಲಿಕ್ಕೆ ನೀವು ತಯಾರಿದ್ದೀರಾ ಶೃಂಗೇರಿ ಕ್ಷೇತ್ರದಲ್ಲಿ ಅಲ್ಲಲ್ಲಿ 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 ಗಲಭೆಗಳನ್ನು ಪ್ರಚೋದಿಸುವ ನಿಮ್ಮ ಪಕ್ಷದ ಕಾರ್ಯಕರ್ತರು ಯಾರಾದರೂ ಸಣ್ಣ ಪುಟ್ಟ ವ್ಯಾಪಾರಿಕ ಕಾರಣಗಳಿಗೆ ನಮ್ಮ ನಡುವೆ ಭಿನ್ನಾಭಿಪ್ರಾಯ ಬೆಳೀತು ಅಭಿಪ್ರಾಯ ಭೇದಗಳು ಬೆಳೀತು ಅಂತ ನಿಮಗೆ ಹೇಳಿದಾಗ ನಮ್ಮ ಶಾಸಕರು ಹೇಗೆ ನಮಗೆಲ್ಲ ಕಾರ್ಯಕರ್ತರಿಗೆ ಮಾರ್ಗದರ್ಶನ ಮಾಡ್ತಾರೆ ಸಾವಧಾನದಿಂದ ಹೋಗಿ ಚರ್ಚೆ ಮಾಡಿ ಹಿರಿಯರ ಹತ್ರ ಕೇಳಿ ಪೊಲೀಸ್ನವರಿಗೆ ದೂರು ಕೊಡಿ ಅನ್ನುವ ಮಾತನ್ನು ಏನು ಹೇಳ್ತಾರೆ ಅದು ಕಾಂಗ್ರೆಸ್ ಪಕ್ಷದ ರಾಜೇಗೌಡರ ಸನ್ನಡತೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ಅದು ಅವರು ವೀಕ್ನೆಸ್ ಅಂತ ಅರ್ಥ ಮಾಡ್ಕೋಬಾರ್ದು ನಾವು ನಂಬಿರ್ತಕ್ಕಂಥ ತತ್ವಗಳ ಆಧಾರದ ಮೇಲೆ ನೆಲದ ಕಾನೂನನ್ನು ಗೌರವಿಸ್ತಕ್ಕಂಥ ಆಧಾರದ ಮೇಲೆ ಇರ್ತೇವೆ ನೀವೇನು ಮಾಡಿದ್ರಿ ಪುಟ್ಟೇಗೌಡ ಎನ್ನುವ ಕೊಪ್ಪದ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅನ್ನ ಸಾರ್ವಜನಿಕವಾಗಿ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಸಾರ್ವಜನಿಕವಾಗಿ ಪೊಲೀಸ್ ಠಾಣೆ ಎದುರು ಆತನ ಯೂನಿಫಾರ್ಮ್ ಅನ್ನು ಕೈ ಹಾಕಿ ಎಳಿತೀರಿ ಆತನಿಗೆ ಅಪಮಾನವನ್ನು ಮಾಡ್ತೀರಿ ಆ ರೀತಿ ಪುಟ್ಟೇಗೌಡನಿಗೆ ಯಾರು ಮಾಡಿದ್ರಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಯಾರು ಅಗೌರವವನ್ನು ತೋರಿಸಿದ್ರಿ ಆ ಅಗೌರವವನ್ನು ತೋರಿಸಿರ್ತಕ್ಕಂಥ ಇಡೀ ತಂಡ ನಿಮ್ಮ
ಶಿಷ್ಯ ವರ್ಗ ಮತ್ತು ನಿಮ್ಮೆಯಿಂದ ದುಷ್ಪ್ರೇರಣೆಯನ್ನು ಪಡೆದಿರತಕ್ಕಂತ ವರ್ಗ ಅಂತ ಹೇಳಿ ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಹೇಳ್ತಾರೆ. ಮತ್ತು ಇದಕ್ಕೆ ಯಾವುದೇ ರೀತಿಯಾದ ಚರ್ಚೆಗೆ ನಾವು ತಯಾರಿದ್ದೇವೆ ಕಾಂಗ್ರೆಸ್ ಪಕ್ಷ. ಇದು ಜಲಕ್ಕಷ್ಟೇ ನಿಮಗೆ ಕೊಡ್ತಿರೋದು. ಇದೇ ರೀತಿಯಾದ ಚಟುವಟಿಕೆಯನ್ನು ಜೀವರಾಜ್ ಅವರು ಮುಂದುವರಿಸಿದ್ದು ಹೌದು ಅಂತಾದರೆ ನಿಮ್ಮ ಮೇಲೆ ನಮಗೆ ಬೇರೆ ದಾರಿ ಇಲ್ಲ. ಅವರದ್ದೇ ಪಕ್ಷದ ಗೃಹ ಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರ ಹತ್ರ ಹೋಗಿ ಇಂತಿಂಥ ಚೇಷ್ಟೆಗಳನ್ನು ಮಾಡ್ತಾ ಇದ್ದಾರೆ, ಈ ಚೇಷ್ಟೆಗಳನ್ನು ಹತ್ತಿಕ್ಕಿ ಅಂತೇಳಿ ನಾವು ಬಸವರಾಜ ಬೊಮ್ಮಾಯಿ ಅವರಿಗೆ ದೂರನ್ನು ಕೊಡ್ತೇವೆ. ಅದಾದ್ಮೇಲೆ ಪೊಲೀಸರ ಭಾಗಕ್ಕೆ ಬಂದ ಒಂದು ಹಂತದಲ್ಲಿ ಪೊಲೀಸರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ತುಂಬಾ ಕ್ಷಿಪ್ರವಾಗಿ ಆರೋಪಿಯನ್ನ ಬಂಧಿಸ್ತಕ್ಕಂಥ ಕೆಲಸವನ್ನ ನೀವು ಮಾಡಿದ್ದೀರಿ, ಆ ಕಾರಣಕ್ಕಾಗಿ ಪೊಲೀಸರನ್ನು ಅಭಿನಂದಿಸ್ತೇನೆ. ಆದರೆ ಚಿಕ್ಕಮಗಳೂರಿಗೆ ಬಂದಿರತಕ್ಕಂಥ ಹೊಸ SP ಸಾಹೇಬರು, ನೀವು BJP ಪ್ರಣೀತವಾಗಿರ್ತಕ್ಕಂಥ ಯಾರೋ ಒಬ್ಬ ರೈಟರ್ ಬರೆದು ಕೊಟ್ಟಿರ್ತಕ್ಕಂಥ ಪತ್ರಿಕೆ ಹೇಳಿಕೆಯನ್ನು ಓದಿ ಇಡೀ ಇಲಾಖೆಗೆ ಅಗೌರವವನ್ನು ತಂದಿದ್ದೀರಿ, ತನಿಖೆಯ ದಿಕ್ಕನ್ನು ತಪ್ಪಿಸಿದ್ದೀರಿ ಅಂತೇಳಿ ಹೇಳ್ತೇನೆ. ಯಾಕೆ ಅಂತಂದರೆ ನಮಗೆ ಸ್ಪಷ್ಟವಾದ ಅನುಮಾನ ಇದೆ, ಆರೋಪಿ ಯಾರು ಒಬ್ಬ ಸಿಕ್ಕಾಕೊಂಡು ಬಿದ್ದಿದ್ದಾನೆ, ಅವನ ಹಿಂದ್ಗಡೆ ಒಂದು ವ್ಯವಸ್ಥಿತವಾದ ತಂಡ ಇದೆ, ಆತನ ಹಿಂದ್ಗಡೆ ಒಂದು ಪ್ರಚೋದನೆ ಮಾಡತಕ್ಕಂಥ ಗುಂಪಿದೆ. ಅವರನ್ನು ಹುಡುಕುವ ಬದಲು ನೀವೇನು ಮಾಡಿದ್ದೀರಿ ಅಂದರೆ ಸರಳ ಸೂತ್ರದಲ್ಲಿ ನೀವೇ ಎಲ್ಲ ಅವನು ಮಂಪರು ಪರೀಕ್ಷೆ ಮಾಡಿದ ಹಾಗೆ, ನೀವೇ ಅವನನ್ನು ಅಯ್ಯೋ ಆದ ಹಾಗೆ ಅವನು ಚಳಿಗಾಗಿ ಮಸೀದಿಯಿಂದ ಕಿತ್ಕೊಂಡು ಬಂದ ಬಟ್ಟೆ ಅಂತ ಹೇಳಿದ್ದೀನಿ. SP ಸಾಹೇಬ್ರೇ, ನಿಮಗೆ ನಾವು ನಾಡಿದ ಕೊಪ್ಪದಿಂದ ಎರಡು ಬೆಡ್ಶೀಟ್ ಕಳಿಸ್ಕೊಡ್ತೇವೆ. ಅವನಿಗೆ ಚಳಿ ಇದ್ರೆ ಅವನಿಗೆ ಆ ಬೆಡ್ಶೀಟ್ ಅಂತ ತಗೊಂಡು ಕೊಡಿ, ಬದುಕೊಂಡು ಮಲ್ಕೊಂಡಿರಲಿ. ಅವನು ಮಸೀದಿಗೆ ಹೋಗಿ ಬಟ್ಟೆಯನ್ನು ಕೀಳುವುದೂ ಧರ್ಮದ್ರೋಹ. ಆ ಕಿತ್ತಿರ್ತಕ್ಕಂಥ ಬಟ್ಟೆಯನ್ನು ತಂದು ಶಂಕರಾಚಾರ್ಯರ ಪ್ರತಿಮೆ ಮೇಲೆ ಹಾಕಿ ಅಪಮಾನ ಮಾಡ್ತಕ್ಕಂಥದ್ದು ಧರ್ಮದ್ರೋಹದ ಕೆಲಸ. ಅದು ಏನು ಅಂತ ವಿಶ್ಲೇಷಣೆ ಮಾಡುವ ಮುಂಚೆ ಜೀವರಾಜ್ ಅವರು ಪೆಟ್ರೋಲು ಮತ್ತು ಬೆಂಕಿ ಕಡ್ಡಿಯನ್ನು ತಂದು ಶೃಂಗೇರಿಯಲ್ಲಿ ಹೊತ್ತಿಸ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಧರ್ಮದ್ರೋಹ, ಜ್ಞಾನದ್ರೋಹ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಕಾಂಗ್ರೆಸ್ ಪಾರ್ಟಿ ಹೇಳ್ತದೆ. ಆದ್ದರಿಂದ ಜೀವರಾಜ್ ಅವರ ತಂಡದ ಮೇಲೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೆ, ಕೊಪ್ಪದಲ್ಲಿ ಪ್ರೆಸ್ ಮೀಟ್ ಮಾಡಿದ್ದಾರೆ. ಆ ಪತ್ರಿಕೆಯಲ್ಲಿ ಬಂದ ಸುದ್ದಿ ಮೇಲೂ ನಾವು ಕಾನೂನು ಕ್ರಮವನ್ನು ತಗೊಳ್ತೇವೆ. ತೀರ್ಪು ಕೊಟ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಕಾರಣ ಅಂತ. ಕಾಂಗ್ರೆಸ್ ಪಕ್ಷ ಕಾರಣ ಈ ರೀತಿಯಾಗಿ ಒಂದು ಪಕ್ಷದ ಮೇಲೆ, ನಮ್ಮ ಪಕ್ಷದ ನಾಯಕರಾದಂಥ ರಾಜೇಗೌಡರ ಮೇಲೆ ವ್ರತ ನೀವು ಮಾಡ್ತಕ್ಕಂಥ ಆರೋಪ ಇದೆಯಲ್ಲ, ಅದನ್ನು ಈ ಕ್ಷೇತ್ರದ ಜನರೂ ಒಪ್ಪೋದಿಲ್ಲ. ಈ ಕ್ಷೇತ್ರದ ಎಲ್ಲ ಧರ್ಮದೇವತೆಗಳು, ಅದು ಈ ಶ್ರೀಮಠದ ಮಲಹಾನಿಕೇಶ್ವರನಿಂದ ಹಿಡಿದು